ಮತ್ತೊಮ್ಮೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತೆ ವೃಂದದವರಿಗೆ ನಮಸ್ಕಾರ ಸಲ್ಲಿಸ್ತಾ, ಈ ಒಂದು ಎರಡ ಅವಧಿಯನ್ನ ಶ್ರೀಯುತ ಪ್ರಶಾಂತ್ ಸರ್ ಅವರು ಸರ್ಕಾರಿ ಪ್ರೌಢಶಾಲೆ ಬೊಮ್ಮನಹಳ್ಳಿ ಗುಂಡ್ಲುಪೇಟೆ ತಾಲೂಕು ಹಿಂದಿ ಶಿಕ್ಷಕರು ಇವರು ಈ ಅವಧಿಯನ್ನು ನಡೆಸಿಕೊಡ್ತಾ ಇದ್ದಾರೆ ಮಕ್ಕಳ. ಇವರಿಗೆ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ತರಗತಿಯನ್ನ ನಡೆಸಿಕೊಡ್ಬೇಕು ಅಂತ ಮತ್ತೊಮ್ಮೆ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೇವೆ. ಶುರು ಮಾಡಿ. ಥ್ಯಾಂಕ್ ಯು ಸರ್. ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ, ಹಾಗೂ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಹೋದ್ಯೋಗಿ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಶುಭೋದಯ ಅಂತ ತಿಳಿಸ್ತಾ, ವಿದ್ಯಾರ್ಥಿಗಳೇ, ಇವತ್ತಿನ ನಾವು ಸೂರ್ಶಾಮ್ ಮತ್ತು ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ ಓತಿ ಈ ಎರಡು ಪದ್ಯಗಳ ಪುನರ್ಮನನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಸೂರ್ಶಾಮ್ ಈ ಒಂದು ಪದ್ಯದ ಬಗ್ಗೆ ಗಮನ ಕೊಡೋಣ. ಸೂರ್ಶಾಮ್ ಸಾಹಿತ್ಯ ಪ್ರಕಾರದಲ್ಲಿ ಇದೊಂದು ಪದ್. ಸಾಹಿತ್ಯ ಪ್ರಕಾರಗಳು ಗೊತ್ತಿದೆ, ಕಹಾನಿ, ಉಪನ್ಯಾಸ ಮತ್ತೆ ನಿಬಂಧಿ ಯಾವ ರೀತಿ ಇದೆಯೋ ಪದ ಅನ್ನೋದು ಕೂಡ ಒಂದು ಸಾಹಿತ್ಯದ ಪ್ರಕಾರ. ಸೂರ್ದಾಸರವರು ತಮ್ಮ ಪದಗಳ ಮುಖಾಂತರ ಸೂರ್ಶಾಮ್ ಒಂದು ಕವಿತೆಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಸೂರ್ಶಾಮ್ ಅಂದ್ರೆ ಅರ್ಥ ಸೂರ್ ಅಂದ್ರೆ ಸೂರ್ದಾಸ್, ಶ್ಯಾಮ್ ಅಂದ್ರೆ ಶ್ಯಾಮಲಾರಂಗ ಕಪ್ಪು ಬಣ್ಣ ಅಂದ್ರೆ ಇಲ್ಲಿ ನಮ್ಗೆ ಕೃಷ್ಣ ಇಲ್ಲಿ ಬರ್ತಾರೆ. ಮೊದಲನೇದಾಗಿ ಸೂರ್ಶಾಮ್ ಪದ್ಕೆ ರಚಯಿತ ಸೂರ್ದಾಸ್ ಇನ್ಕ ಪರಿಚಯ ಜನಂಗೆ ಈ ಭಾವಚಿತ್ರದಲ್ಲಿ ನೀವು ಸೂರ್ದಾಸ್ ಚಿತ್ರವನ್ನು ನೀವು ಗಮನಿಸ್ತಾ ಇರ್ಬೋದು. ಭಕ್ತಿ ಕವಿ ಭಕ್ತ ಕವಿ ಸೂರ್ದಾಸ್ ಹಿಂದಿ ಸಾಹಿತ್ಯ ಕಾಶ್ಗೆ ಸೂರ್ಯಮಾನೆ ಜಾತೆ ಹೇ ಇನ್ಹೇ ಭಕ್ತಿ ಕಾಲ್ಕಿ ಸಗುಣ ಭಕ್ತಿದಾರಾಗಿ ಕೃಷ್ಣ ಭಕ್ತಿ ಶಾಖಾಕ್ಕೆ ಪ್ರವರ್ತಕ ಮಾನ ಜಾತ ಹೇ. ಭಕ್ತ ಕವಿ ಆಗಿರ್ತಕ್ಕಂಥ ಸೂರ್ದಾಸ್ ಅವರು ಹಿಂದಿ ಸಾಹಿತ್ಯ ಲೋಕದ ಸೂರ್ಯ ಅಂತಾನೆ ಇವ್ರನ್ನ ಕರೀತಾರೆ. ಇವರು ಹುಟ್ಟಿನಿಂದಲೂ ಕೂಡ ಅಂಧ ಕವಿ ಆಗಿದ್ರು ಕೂಡ ಹಿಂದಿ ಸಾಹಿತ್ಯಕ್ಕೆ ತಮ್ಮದೇ ಆದ ಬೆಳಕನ್ನ ನೀಡಿರ್ತಾರೆ ಮಕ್ಕಳೇ. ಇವರು ಭಕ್ತಿ ಕಾಲದ ಸಗುಣ ಭಕ್ತಿ ದಾರದಲ್ಲಿ ಕೃಷ್ಣ ಭಕ್ತಿ ಶಾಖೆಯಲ್ಲಿ ಬರ್ತಕ್ಕಂಥ ಕವಿ ಆಗಿರ್ತಾರೆ. ನಾವು ಕನ್ನಡದಲ್ಲಿ ನೋಡಿರ್ಬೋದು ಮಧ್ಯಕಾಲ ಅಥವಾ ಭಕ್ತಿ ಕಾಲವನ್ನು ನೋಡಿರ್ಬೋದು. ಭಕ್ತಿ ಕಾಲದಲ್ಲಿ ಬಸವಣ್ಣನವರು, ಕನಕದಾಸರು, ಪುರಂದರದಾಸರು ಹೇಗೆ ನೋಡಿರ್ತೀವೋ ಅದೇ ರೀತಿ ಹಿಂದಿ ಸಾಹಿತ್ಯದಲ್ಲಿ ಕೂಡ ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್ ಈ ರೀತಿ ಕವಿಗಳನ್ನು ನಾವು ನೋಡ್ಬೋದು. ಸೂರ್ದಾಸ್ ಕೂಡ ಒಬ್ಬರಾಗಿರ್ತಾರೆ. ಇವರ ಜನ್ಮ ಉತ್ತರ ಪ್ರದೇಶಕ್ಕೆ ರುನಕ್ತಾ ಗಾಂವೆ ಸನ್ 1540 ಹೋಗುವಾತ 1540 ಉತ್ತರ ಪ್ರದೇಶದ ರುನಕ್ತಾ ಎಂಬ ಊರಿನಲ್ಲಿ ಅವರ ಜನನ ಆಗುತ್ತೆ. ಸಾಮಾನ್ಯವಾಗಿ ಹಿಂದಿ ಸಾಹಿತ್ಯ ಲೇಖಕರಾಗ್ಬೋದು, ಕವಿಗಳಾಗ್ಬೋದು, ಉತ್ತರ ಭಾರತದಲ್ಲಿ ಅವರ ಜನ್ಮ ಸ್ಥಳವಾಗಿರ್ತದೆ ಮಕ್ಕಳೇ. ರಚನಾಯೆ ಸೂರ್ ಸಾಗರ್, ಸೂರ್ ಸರಾವಲಿ ಏವಂ ಸಾಹಿತ್ಯ ಲಹರಿ ಇವರು ಬರೆದಿರ್ತಕ್ಕಂಥ ರಚನೆಗಳು ಸೂರ್ ಸಾಗರ್, ಸೂರ್ ಸರಾವಲಿ ಏವಂ ಸಾಹಿತ್ಯ ಲಹರಿ. ಕವಿ ಪರಿಚಯದ ಬಗ್ಗೆ ಇಷ್ಟು ಮಾಹಿತಿ ಸಾಕು. ನಾವು ಮುಖ್ಯವಾಗಿ ಈಗ ಪದ್ಕ ಆಶಯ ಪದ್ ಅಂದ್ರೆ ಕನ್ನಡದಲ್ಲಿ ನಾವು ಜನಪದ ಏನ್ ಹೇಳ್ತೀವೋ ಅದ್ರ ಆಡು ಭಾಷೆಯಲ್ಲಿ ಇವರು ರಚನೆ ಮಾಡಿರ್ತಕ್ಕಂಥದ್ದು. ಸೂರ್ಶ್ಯಾಮ್ ಪದ ಇವರು ಹಿಂದಿಯ ಉಪಬೋಲಿ ಆಗಿರ್ತಕ್ಕಂಥ ಬ್ರಜ್ ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಕೂಡ ಹೇಳ್ಬೋದು. ಪದಕ ಆಶಯ ನೋಡೋದಾದ್ರೆ ಬಚ್ಚೆ ಸ್ವಭಾವಸೆ ಬೋಲೆ ಹೋತೆ ಹೇ ವೇ ಹಮೇಶಾ ಅಪ್ನೆ ಮಾತಾ ಪಿತಾಸೆ ಅಪ್ನೆ ಭಾಯಿ ಬೆಹನ್ ಅವ್ರ ಮಿತ್ರೋಕಿ ಕುಚ್ ನಾ ಕುಚ್ ಶಿಕಾಯತ್ ಕರ್ತೆ ರಹತೆ ಹೇ ಉನ್ಕಾ ಬಾಲ್ ಸಹಜ ಸ್ವಭಾವ ದೇಖ ಕರ್ ಬಡೋಂಕೋ ಹಸಿ ಆತಿ ಹೇ ಅವ್ರ ಉನ್ಹೆ ಪುಚ್ಕಾರ ಕರ್ ಸಾಂತ್ವನ ದೇತೆ ಹೇ ಮಾ ಅವ್ರ ಬೇಟೆ ಕೆ ಐಸೆ ಸಹಜ ಸಂಬಂಧ ಕಿ ಕಲ್ಪನಾ ಕರ್ ಸೂರ್ದಾಸ್ ಜೀ ನೇ ಅಪ್ನೆ ಇಸ್ ಪದ ಮೇ ಉಸ್ಕಾ ಮಾರ್ಮಿಕ ಚಿತ್ರಣ ಕಿಯಾ. ವಿದ್ಯಾರ್ಥಿಗಳೇ, ಸೂರ್ದಾಸ್ ರವರು ಈ ಸೂರ್ಶಾಮ್ ಎಂಬ ಪದದಲ್ಲಿ ಕೃಷ್ಣನ ಬಾಲಲೀಲೆಯನ್ನ ತುಂಬಾ ಮನೋಜ್ಞವಾಗಿ ವರ್ಣನೆ ಮಾಡಿರ್ತಾರೆ. ಇಲ್ಲಿ ಹೇಗೆ ಅಂದ್ರೆ ಮಕ್ಕಳು ನಾವು ನೋಡಿರ್ತೀವಿ ಮನೆಗಳಲ್ಲಿ ಅವರ ಸ್ವಭಾವ ಹೇಗಿರುತ್ತೆ ಮತ್ತೆ ಸ್ವಭಾವಸೇ ಬೋಲೆ ಇವತ್ತೆ ಮಕ್ಕಳು ಅವರ ಸ್ವಭಾವ ತುಂಬಾ ಮುಗ್ಧ. ವೇ ಹಮೇಶಾ ಅಪ್ನೆ ಮಾತಾ ಪಿತಾಸೆ ಅಪ್ನೆ ಭಾಯಿ ಯಾವಾಗ್ಲೂ ಅವ್ರ ತಂದೆ ತಾಯಿಗೆ ಅಥವಾ ಅಣ್ಣ ಅಕ್ಕರಿಗೆ ಇವ್ರಿಗೆ ಏನಾದ್ರೂ ಒಂದು ದೂರನ್ನ ನೀಡ್ತಾನೆ ಇರ್ತಾರೆ. ಶಿಕಾಯತ್ ಅಂದ್ರೆ ದೂರು. ಉನ್ಕ ಬಾಲ ಸಹಜ ಸ್ವಭಾವ ದೇಖಕರ್ ಅವರ ಒಂದು ಬಾಲ ಲೀಲೆಯನ್ನು ನೋಡಿ ಅವ್ರ ಸ್ವಭಾವವನ್ನು ನೋಡಿ ಎಲ್ಲರೂ ನಗು ಬರುತ್ತೆ. ಆದ್ರೆ ಅವ್ರ ಮುಂದೆ ನಾವು ಅದು ವ್ಯಕ್ತಪಡಿಸಂಗಿಲ್ಲ. ಉನ್ಹೆ ಪುಚ್ಕಾರ್ಕರ್ ಸಾಂತ್ವನ ದೇತೆ ಅವ್ರಿಗೆ ಏನ್ ಮಾಡ್ತೀವಿ ನಾವು ಸಮಾಧಾನವನ್ನ ಮಾಡ್ತೇವೆ. ಅದೇ ರೀತಿ ಸೂರ್ದಾಸ್ ಅವರು ಒಂದು ಸೂರ್ಶಾಮ್ ಎಂಬ ಪದದಲ್ಲಿ ಮಾ ಅವ್ರ ಬೇಟೆಗೆ ಅಮ್ಮ ಮತ್ತು ಮಗನ ಒಂದು ಸಹಜ ಸಂಬಂಧವನ್ನು ಕಲ್ಪನೆ ಮಾಡಿ ತುಂಬಾ ಮಾರ್ಮಿಕವಾಗಿ ಮನೋವಿಜ್ಞಾನ ಸುಂದರವಾಗಿ ಈ ಚಿತ್ರಣವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಒಂದು ಈ ಪದವನ್ನು ಓದ್ಬಿಡ್ತೇನೆ. ಮೈಯ ಮೋಹಿ ದಾವು ಬಹುತ್ ಕಿಜಾಯೋ ಮೋಸೋ ಕೆಹತು ಮೋಲು ಕೊಲೀನೋ ತೋಹಿ ಜಸುಮತಿ ಕಬುಜಾಯೋ ಕಹ ಕಹೋ ಇಹಿ ರಿಸಿಕೆ ಮಾರೆ ಕೇಲನು ಹೋ ನಹಿ ಜಾ
पुनि पुनि कहत कौन है माता को है तुमरो तात। गोरे नंद जसोदा गोरी तुमकत श्याम शरीर चुटकी दय दय हसत ग्वाल सब सिखय देत बलबीर। तू मोही को मारन सीखी ताऊ ही कबूह न की जय मोहन को मुखरिस समेत लकी जसुमति सुनि सुनि रीछय। सुनह कान बल भद्र चबाई जन्मति ही को धू दूर श्याम मोही गोदन की सौ औ माता तो को। ನೋಡಿ ಈ ಒಂದು ಪದವನ್ನು ನೋಡೋದಾದ್ರೆ ಇದು ಹಿಂದಿಯ ಉಪಬೋಲೆಯಾಗಿರ್ತಕ್ಕಂಥ ಪ್ರತಿಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಮಕ್ಕಳೇ. ನಾವು ಈಗ ಈ ಪದದ ಒಂದು ಸಾರಾಂಶವನ್ನ ನೋಡ್ಕೊಂಡು ಹೋಗೋಣ. ನೋಡಿ ಈ ಚಿತ್ರವನ್ನ ನೀವು ಗಮನಿಸ್ತಾ ಇದ್ರಿ, ಅಲ್ಲಿ ಕೃಷ್ಣ ತನ್ನ ತಾಯಿಯ ಬಳಿ ಬಂದಿದ್ದಾನೆ, ಹಸು ಇದೆಯಲ್ಲಿ, ಮತ್ತೆ ಬಲರಾಮ ಇದ್ದಾನೆ ಅಣ್ಣ, ಏನೋ ಒಂದು ಶಿಕಾಯತನ ಮಾಡ್ತಾ ಇದ್ದಾನೆ, ಏನೋ ಒಂದು ದೂರ್ ಮಾಡ್ತಾ ಇದ್ದಾನೆ. ಮೈಯ ಮೋಹಿ ದಾವು ಬಹುತ್ ಕಿಜಾಯೋ ಮೋ मोलुकुलेनो तो ही जिस्मति कब जायो। प्रस्तुत पंक्तियों में भाई बलराम के प्रति कृष्ण की शिकायत का मोह वर्णन किया है। कृष्ण अपने माँ यशोदा से शिकायत करता है, कृष्ण तन अम्मन बड़ी ऐनो दूर नीता ऐन भाई मुझे बहुत चिड़ाता है, अम्मा तन अण्ण बहुत चुड़ाने मुझसे कहता है कि तुम्हें यशोदा माँ ने जन्म नहीं दिया है। ನನ್ಗೆ ಹೇಳ್ತಾನೆ ಅವನು, ಯಶೋದ ಅಮ್ಮ ನಿನಗೆ ಜನ್ಮವನ್ನ ಕೊಟ್ಟಿಲ್ಲ. ನೋಡಿ ಎಷ್ಟು ಅವನು ಚುಡಾಯಿಸ್ತಾ ಇದ್ದಾನೆ ಅಂತ. ಕಹ ಕಹೋ ಇಹಿರಿಸಿಕೆ ಮಾರೆ ಕೇಲನು ಹೋ ನಹಿ ಜಾತ್ ಪುನಿ ಪುನಿ ಕಹತ್ ಕೌನು ಹೆ ಮಾತ ಹೋ ಹೇ ತುಮರೋತ. ಅಮ್ಮನ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ, ದೂರನ್ನು ಹೇಳ್ತಾ ಇದ್ದಾನೆ, ಅಮ್ಮ ಇಸಿ ಗುಸ್ಸೆಗೆ ಕಾರಣ ಉನ್ಕೆ ಸಾತ್ ಕೇಲ್ ಸಾತ್ ಮೈ ಕೇಲೆ ನಹಿ ಜಾತ, ಇದೇ ಒಂದು ಕೋಪದ ಇಂದ ನಾನು ಅವನ ಜೊತೆ ಆಟಾಡಕ್ ಹೋಗಿದ್ದಿಲ್ಲ ಅಮ್ಮ. ಅವ್ ಮುಚ್ಚೆ ಬಾರ್ ಬಾರ್ ಪೂಜ್ತಾ ಹೇ ಕಿ ತುಮಾರೆ ಮಾತಾ ಪಿತಾ ಕೌನ್ ಹೇ, ಅವನು ಪದೇ ಪದೇ ಕೇಳ್ತಾನೆ ನಿನ್ನ ಅಪ್ಪ ಅಮ್ಮ ಯಾರು ಅಂತ ಎಲ್ಲ ಕೇಳ್ತಾನೆ, ಅಮ್ಮ ತುಂಬಾ ರೇಗಿಸ್ತಾರೆ ನನ್ನ ಅಂತ ಹೇಳ್ತಾ ಇದ್ದಾನೆ. ನೋಡಿ ಈ ಚಿತ್ರವನ್ನು ಗಮನಿಸೋದಾದ್ರೆ, ಗೋರೆ ನಂದ ಜಸೋದಾ ಗೋರಿ ತುಮುಕತ ಶ್ಯಾಮ ಸರೀರ್ ಚುಟಿಕಿ ದಯ ದಯ ಹಸತ್ ಗ್ವಾಲ್ ಸಬು ಸಿಖೈ ದೇತ್ ಬಲಬೀರ್. ಮತ್ತೆ ಇನ್ನೇನ್ ಹೇಳ್ತಾ ಇದ್ದಾನೆ ಅಮ್ಮನಿಗೆ ಕೃಷ್ಣ ಅಂತಂದ್ರೆ, ವೀ ಕಹತಾ ಹೇ ಅಮ್ಮ ಈ ನಂದ್ ಅವ್ರ ಯಶೋದಾ ತೋ ಗೋರೆ ಹೇ ಲೇಕಿನ್ ತುಮಾರಾ ಶರೀರ್ ಕ್ಯೂ ಕಾಲಾ ಹೇ, ನಂದ್ ಯಶೋದ ಬೆಳ್ಳಿಗಿದ್ದಾರೆ ನೀ ಯಾಕೆ ಕಪ್ಪಿದೀಯಾ ಅಂತ ನೋಡಿ ಈ ರೀತಿ ಎಲ್ಲ ರೇಗಿಸ್ತಾ ಇದ್ದಾರೆ. ಅವ್ನಿಗೆ ಎಷ್ಟು ಕೋಪ ಬರ್ತಾ ಇದಾರೆ ಅಂತಂದ್ರೆ ಚಿಡಾಯಿಸ್ತಾ ಇರೋದೆಲ್ಲ ಗ್ವಾಲ ಮಿತ್ರಗಳು, ಏನು ಅವ್ರ ಫ್ರೆಂಡ್ಸ್ ಇದಾರೆ ಮತ್ತೆ ಬಲರಾಮ ಇದ್ದಾನೆ ಅವನು ಅವ್ರಿಗೆಲ್ಲ ಹೇಳ್ಕೊಡ್ತಾ ಇರೋದು, ನಂದ್ ಅವ್ರ ಯಶೋದಾ ತೋ ಗೋರೆ ಹೇ, ನಂದ ಯಶೋದ ಅಪ್ಪ ಅಮ್ಮ ಬೆಳ್ಳಿಗಿದ್ದಾರೆ ನೀ ಯಾಕೆ ನಿನ್ನ ಶರೀರ ಯಾಕೆ ಕಪ್ಪಿಗಿದೆ ಕಾಲಾ ಹೇ ಕ್ಯೂ ಕಾಲಾ ಹೇ उसके ऐसी हजीक मसाकर सुनकर मेरे सब ग्वाल मित्र चुटकी बजा बजा कर हंसते है. अंद्रे इदनेल्ला नोडी नन्न ग्वाल मित्र एनिदारे अम्मा इवरेल्ला चुटकियन्न ओडिदु नन्न रेगिस्ता इद्दारे हीयाळिस्ता इद्दारे अम्मा अंत कृष्ण तन्न अण्णन विरुद्धवागि अल्लि कंप्लेंट अन्न माड्ता इद्दाने. तू मोहि को मारन सीखी दाऊ ही कबूह न खीजे मोहन को मुख रिस समेत लकी जिसमती सुनी सुनी रीजे. तू मोहि को मारन सीखी यह भी कहता है. नोड़ी और हेल्ताने अम्मा कृष्ण अम्मन गे कृष्ण, माँ तुमने केवल मुझे ही मारना सीखा है, अम्मा नीनु ननगे मात्र नीनु होडेदु बयदन कल्तिदिया अम्मा, नीनु अवनिगे एनु माडदिल्ल और भाई पर कभी गुस्सा नहीं करती, मोहन को मुख रिस समेत लकी जसुमति सुनी सुनी रही जाए. नोड़ी तू मोही को मारन सीखी दाऊ ही कबूह न की जाए, माँ तुमने केवल मुझे ही मारना सीखा है, ननक मात्र इन भैय दुड़े गलती दिया और भाई पर कभी गुस्से नहीं करती. अण्डनिगे ओपनू कूड़ा होंदोदिल्ल. नोड़ी आ मातन्न केळि यशोदे अपने भाई के प्रति क्रोधित ತನ್ನ ಅಣ್ಣನ ಬಗ್ಗೆ ಕೋಪ, ಮತ್ತೆ ತನ್ನ ಸ್ನೇಹಿತರ ಜೊತೆಗೆ ಏನು ಸ್ನೇಹಿತರಿಂದ ಏನು ಅಪಮಾನ ಕೊಡೋದಾಗಿತ್ತು ತನ್ನ ಮುಖವನ್ನ ನೋಡಿ ಯಶೋದಾಗಿ ತುಂಬಾ ಒಂಥರ ಮನಸ್ಸಿನಲ್ಲಿ ಖುಷಿ ಆಗುತ್ತೆ ಅವ್ನ ಮಾತನ್ನ ಕೇಳ್ತಾ. ಆದ್ರೆ ಆ ಖುಷಿನ ಅವನ ಮುಂದೆ ವ್ಯಕ್ತಪಡಿಸಂಗಿಲ್ಲ, ಯಾಕಂದ್ರೆ ತುಂಬಾ ಕೋಪ ಹತ್ಕೋತಾರೆ. ಕೃಷ್ಣಕ್ಕೆ ಕ್ರೋಧಯುಕ್ತ ಮುಖೋ ದೇಖಕ ಅವ್ರ ಉಸ್ಕಿ ಮಾತೋಂಕು ಸುನ್ಕರ್ ಯಶೋದ ಖುಷ್ ಹೋ ಜಾತಿ ಹೇ. ಕ್ರೋಧಯುಕ್ತ ಮಾತನ್ನ ಕೇಳಿ ಯಶೋದನಿಗೆ ತುಂಬಾ ಖುಷಿ ಆಗುತ್ತೆ. ಕಹತಿ ಹೇ ಅವಳು ಸಮಾಧಾನ ಮಾಡ್ತಾಳೆ. ಯಾವ ರೀತಿ ಸಮಾಧಾನ ಮಾಡ್ತಾಳೆ
सुनो कान बल भद्र चभाई जनमति ही को धूत। सुनो कान बल भद्र चबाही जनमति ही को धूत। सूर श्याम मोही गोधन की सौ हौ माता तो। हे कृष्ण सुनो, हे कृष्ण सुनो, बलराम जन्म से ही चुगलखोर है। बलराम इधनलपन आवागू चुगलखोर चाड़ीखोर मई गोधन की कसम काकर कहती हूँ ना निजवागू हेल्ता गो मात कूड़ा हणेगू कूड़ा हेल्ता मई ही तेरी माता नाने निन्न अम्मा और तुम मेरे पुत्र हो नी ना मग अंत रीतिया तन मगन कृष्णन सांत्वन हेल्ता हाउस मकड़े ना मनलू कूड़ा ಮಕ್ಕಳು ಏನಾದ್ರೂ ಒಂದು ಕಂಪ್ಯೂಟರ್ನ ಮಾಡ್ತಾ ಇದ್ರೆ ಅವ್ರಿಗೆ ನಾವು ಅವರ ಒಂದು ಪರವಾಗಿ ನಾವು ಸಮಾಧಾನವನ್ನ ಮಾಡ್ತಕ್ಕಂಥದ್ದು ನಾವು ಮನೆಗಳಲ್ಲಿ ನೋಡಿರ್ತೇವೆ. ಪ್ರಸ್ತುತ ಪಂಕ್ತಿಯಲ್ಲಿ ನಮ್ಮ ಸೂರದಾಸರವರು ತುಂಬಾ ಮನೋವೈಜ್ಞಾನಿಕವಾಗಿ ಅಂದ್ರೆ ಕೃಷ್ಣನ ಬಾಲಲೀಲೆಯನ್ನ ಚಿತ್ರಣ ಮಾಡಿರ್ತಕ್ಕಂಥದ್ದು. ಹಿಂದಿ ಸಾಹಿತ್ಯದಲ್ಲಿ ಅನೇಕ ಕವಿಗಳು ಕೃಷ್ಣನ ಬಗ್ಗೆ ಚಿತ್ರಣವನ್ನ ಮಾಡಿರ್ತಾರೆ, ಆದ್ರೆ ಸೂರದಾಸ್ ರೀತಿ ಒಂದು ನೈಜ ಸಹಜ ಒಂದು ಚಿತ್ರಣವನ್ನ ಮಾಡಿರ್ತಕ್ಕಂಥದ್ದು ನಾವು ಈ ಹಿಂದಿ ಸಾಹಿತ್ಯದಲ್ಲಿ ಕೂಡ ನೋಡಬಹುದು. ಹುಟ್ಟಿದಾಗಲಿಂದನೂ ಕೂಡ ಅಂಧ ಕವಿ ಆಗಿದ್ರು ಕೂಡ ಹಿಂದಿ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಒಂದು ಬೆಳಕನ್ನ ನೀಡಿರ್ತಾರೆ. ಮತ್ತು ಈ ರೀತಿಯ ಕೃಷ್ಣನ ಒಂದು ವಿಚಾರಗಳಾಗ್ಬೋದು, ಅವರ ಹೃದಯಗಳಾಗ್ಬೋದು, ಇದನ್ನು ನೈಜವಾಗಿ ಚಿತ್ರ ಮನೋವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಈ ಸೂರ್ ಶ್ಯಾಮ್ ಎಂಬ ಪದದಲ್ಲಿ ನಾವು ನೋಡ್ಬೋದು. ಇಷ್ಟು ಸಾರಾಂಶ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ತುಂಬಾ ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಿಮ್ಗೆ ಸಾರಾಂಶ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ, ಈ ಒಂದು ಸೂರ್ ಶ್ಯಾಮ್ ಪದದ ಸಂಭವನೀಯ ಬಹುವಿಕಲ್ಪೀಯ ಪ್ರಶ್ನೆ ನೋಡೋಣ. ಈ ಒಂದು ಸೂರ್ ಶ್ಯಾಮ್ ಪದದಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಯಾವುದು ಅಂತ ಅಂದ್ರೆ, ಮೊದಲನೇದಾಗಿ ನಾವು ಸೂರ್ದಾಸ್ ಇಸ್ ಶಾಖಾ ಕೆ ಕವಿ ಹೇ, ರಾಮ್ ಭಕ್ತಿ ಶಾಖಾ, ಕೃಷ್ಣ ಭಕ್ತಿ ಶಾಖಾ, ನಿರ್ಗುಣ್ ಭಕ್ತಿ ಶಾಖಾ, ಕೋಯಿ ನಹಿ. ಉತ್ತರವನ್ನು ಹೇಳ್ಬೋದಾ? ಸಹಿ ಉತ್ತರ್ ಸೂರ್ದಾಸ್ ಇಸ್ ಶಾಖಾ ಕೆ ಕವಿ ಹೇ. ಗೊತ್ತಿದೆ ಉತ್ತರ? ಕೃಷ್ಣ ಭಕ್ತಿ ಶಾಖಾ. ವೆರಿ ಗುಡ್, ಉತ್ತರ ಹೇ ಕೃಷ್ಣ ಭಕ್ತಿ ಶಾಖಾ. ಎರಡನೇ ಪ್ರಶ್ನೆ, ಯಶೋಧ ಅವ್ರ ನಂದ ಕಾ ರಂಗ ಥಾ, ಯಶೋಧ ಅವ್ರ ನಂದ ಕಾ ರಂಗ ಥಾ, ನೋಡಿ ಕಾಲಾ ಥಾ, ಲಾಲ್ ಥಾ, ಪೀಲಾ ಥಾ. ಗೋರ ಅಂದ್ರೆ ಬಿಳಿ ಬಣ್ಣ, ಕಾಲಾ ಕಪ್ಪು ಬಣ್ಣ, ಲಾಲ್ ಅಂದ್ರೆ ಕೆಂಪು ಬಣ್ಣ, ಪೀಲಾ ಅಂದ್ರೆ ಹಳದಿ ಬಣ್ಣ. ಸಹಿ ಉತ್ತರ್ ಆಪ್ಷನ್ ಎ. ಆಪ್ಷನ್ ಎ, ವೆರಿ ಗುಡ್. ಆಪ್ಷನ್ ಎ ಗೋರಾ ಥಾ ಅಂದ್ರೆ ಬಿಳಿ ಬಣ್ಣ, ಅಲ್ಲಿ ರೇಖಿಸ್ತಾರಲ್ಲ ಬಲರಾಮ ಬರೀ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕೃಷ್ಣ ಇಸ್ಕೆ ಪ್ರತಿ ಶಿಕಾಯತ್ ಕರ ರಹಾ ಹೇ, ಕೃಷ್ಣ ಯಾರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ? ಮೋಹನ್, ಆಪ್ಷನ್ ಬಿ ಯಶೋಧ, ಆಪ್ಷನ್ ಡಿ ಗ್ವಾಲೆ ಮಿತ್ರ. ಸಹಿ ಉತ್ತರ ನೋಡೋಣ, ಸಹಿ ಉತ್ತರ ಹೇ ಆಪ್ಷನ್ ಸಿ ಬಲರಾಮ್. ರೆಕಾರ್ಡ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಚಿಟಕಿ ದೇ ದೇಕರ್ ಹಸ್ನೆ ವಾಲೇತೆ, ಚಿಟಕಿಯನ್ನ ಹೊಡೆದವ್ರನ್ನ ನಕ್ತಾಕಂತವ್ರು ಯಾರು? ನಂದ, ಬಲರಾಮ್, ಯಶೋಧ, ಆಪ್ಷನ್ ಡಿ ಗ್ವಾಲ್ಮಿತ್ರ. ಆಪ್ಷನ್ ಡಿ ಗ್ವಾಲ್ಮಿತ್ರ. ಗ್ವಾಲ್ಮಿತ್ರ. ಐದನೇ ಪ್ರಶ್ನೆ, ಮಾತಾ ಯಶೋಧ ಅನುಸಾರ ಬಲರಾಮ್ ಜನ್ಮ ಸೇ ಹಿ ಇಸ್ ತರ ಲಡ್ಕಾ ಹೇ. ಆ ಯಶೋಧೆ ಪ್ರಕಾರ ಬಲರಾಮ್ ಅದೇ ಅವನು ಸಮಾಧಾನವನ್ನ ಮಾಡ್ತಾಳಲ್ಲ ಅವಾಗ ಆಡ್ತಕ್ಕಂತ ಮಾತು ನೋಡಿ. ಬಲರಾಮ ಜನ್ಮ ಸಹಿ ಇಸ್ತರ ಲಡ್ಕ, ಯಾವ ರೀತಿ ಲಡ್ಕ ಅವನು? ಅಚ್ಚ ಒಳ್ಳೆ ಹುಡುಗನ, ಪುರ ಕೆಟ್ಟ ಹುಡುಗನ, ಚುಗಲ್ಕೋ ಚಾಡಿಕೋರನ, ನಟ್ಕಟ್ ತುಂಟ ಹುಡುಗನ. ಸಹಿ ಉತ್ತರ ಯಾವುದು? ಆಪ್ಷನ್ ಸಿ, ವೆರಿ ಗುಡ್, ಚುಗಲ್ಕೋರ್. ನೆಕ್ಸ್ಟ್ ಆರನೇ ಪ್ರಶ್ನೆ, ಯಶೋಧ ಇಸ್ಕಿ ಕಸಮ್ ಖಾತಿ ಹೇ, ಯಶೋಧ ಯಾವ್ದ್ರ ಹಾಣೆಯನ್ನ ಮಾಡ್ತಾಳೆ? ಆಪ್ಷನ್ ಎ ಗೋಧನ್ ಕಿ, ಭಗವಾನ್ ಕಿ, ದ್ವಾರಕಾ ಕಿ, ಬಲರಾಮ್ ಕಿ. ಸಹಿ ಉತ್ತರ ಯಾವ್ದು? ಆಪ್ಷನ್ ಎ ಗೋಧನ್ ಕಿ. ಅವಳು ಅಂತಿಮವಾಗಿ
ಕೃಷ್ಣನಿಗೆ ಸಮಾಧಾನವಾದ ಮಾತುಗಳನ್ನ ಆಡ್ತಾ ಹೇಳ್ತಾ ಇರ್ತಕ್ಕಂತ ಮಾತು ಗೋಧನ್ ಗೋಧನ್ ಹಾಣೆಯನ್ನು ಅವಳು ಮಾಡಿ ಸಮಾಧಾನ ಬಲರಾಮ್ ಕೆ ಅನುಸಾರ ಇಸೆ ಮೌಲ್ಯ ಗಯಾ ಹೇ ಬಲರಾಮ್ ಕೆ ಅನುಸಾರ ಇಸೆ ಮೌಲ್ಯ ಗಯಾ ಹೇ ನೋಡಿ ಅಂದ್ರೆ ರೇಖಿಸ್ತಾನಲ್ಲ ಬಲರಾಮ್ ಕೃಷ್ಣ ರೇಖಿಸ್ತಾ ಇದನ್ನಲ್ಲ ದೇವಕಿ ಆಪ್ಷನ್ ಬಿ ರಾಮ್ ಸಿ ನಂದ ಕೃಷ್ಣ ಸರ್ ಆಪ್ಷನ್ ಡಿ ಕೃಷ್ಣ ಆಪ್ಷನ್ ಡಿ ಕೃಷ್ಣ ಅಲ್ಲಿ ನಿನ್ನ ಖರೀದಿ ಮಾಡ್ಕೊಂಡಿದ್ದಾರೆ ನಿನ್ನ ಸ್ವಂತ ಮಗ ಅಲ್ಲ ಜನ್ಮ ನಹಿ ದಿಯಾ ಹೇ ಯಶೋಧ ಮಾನೆ ತುಮ್ಹೆ ಜನ್ಮ ನಹಿ ದಿಯಾ ಅಂತ ಹೇಳ್ತಾ ಇದ್ದಾರೆ ಯಶೋಧ ಅಮ್ಮ ನಿನಗೆ ಜನ್ಮವನ್ನ ಕೊಟ್ಟಿಲ್ಲ ಅವ್ರು ನಿನ್ನ ದತ್ತು ತಕೊಂಡಿದ್ದಾರೆ ಅಂದ್ರೆ ಖರೀದಿ ಕೊಂಡ್ಕೊಂಡಿದ್ದಾರೆ ನಿನ್ನ ಮೌಲ್ಯ ಹೇ ಅಂತ ಹೇಳ್ತಾರೆ ಯಾರು ಕೃಷ್ಣ ನೋಡಿ ಬಲರಾಮ್ ಕೇನ ಸಹ ಇಸೆ ಮೌಲ್ಯ ಗಯ ಹೇ ಬಲರಾಮ ಹೇಳೋ ಪ್ರಕಾರ ಕೃಷ್ಣನನ್ನ ಕೊಂಡ್ಕೊಂಡಿದ್ದಾರೆ ಅಂತ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬಾಲಕೃಷ್ಣ ರಂಗಥ ಬಾಲಕೃಷ್ಣನ ರಂಗ ಅವನ ಶ್ಯಾಮ್ ಅಂತ ನಾ ಮೊದ್ಲೇ ಹೇಳಿದ್ದೀನಿ ಶ್ಯಾಮ್ ಅಂದ್ರೆ ಸ್ಥಾವಲ ಅಥವಾ ಕಪ್ಪು ಬಣ್ಣ ಅಂತ ನೋಡಿ ಉತ್ತರ ಅಲ್ಲಿ ಬರ್ತಾ ಇದೆ ಆಪ್ಷನ್ ಎ ಕಾಲ ಆಪ್ಷನ್ ಬಿ ಲಾಲ್ ಆಪ್ಷನ್ ಸಿ ಪೀಲ ಆಪ್ಷನ್ ಡಿ ಹರ ಹರ ಅಂದ್ರೆ ಹಸಿರು ಬಣ್ಣ ಲಾಲ್ ಕೆಂಪು ಬಣ್ಣ ಕಾಲ ಕಪ್ಪು ಪೀಲ ಅಂದ್ರೆ ಹಳದಿ ಸಹಿ ಉತ್ತರ ನಿಮ್ಗೆ ಗೊತ್ತಿದೆ ಆಪ್ಷನ್ ಎ ಕಾಲ ಬಾಲಕೃಷ್ಣ ರಂಗ ಕಾಲ ಕಪ್ಪು ಬಣ್ಣ ನಾವು ನಾಟಕದಲ್ಲೆಲ್ಲ ಕೃಷ್ಣನ ಬಣ್ಣ ನೀಲಿ ಬಣ್ಣವನ್ನು ನೋಡ್ಬೋದು ಆದ್ರೂ ನಾಟಕದಲ್ಲಿ ಅಷ್ಟೇ ಆದ್ರೆ ನಿಜವಾಗಿ ಹೇಳೋದಾದ್ರೆ ಕೃಷ್ಣನ ನಿಜವಾದ ಬಣ್ಣ ಕಾಲ ಬಣ್ಣ ಕಪ್ಪು ಬಣ್ಣ ಮೋಡದ ಬಣ್ಣ ಅಂತ ನಾವು ಕೂಡ ಕರಿಬಹುದು ಒಂಬತ್ತನೇ ಪ್ರಶ್ನೆ ಬಚ್ಚೆ ಸ್ವಭಾವ ಹೋತೆ ಮಕ್ಕಳು ಸ್ವಭಾವದಿಂದ ಹೆಂಗಿರ್ತಾರೆ ಯಾವ ರೀತಿ ಇರ್ತಾರೆ ಸ್ವಭಾವ ಹೇಗಿರ್ತದೆ ಅಂದ್ರೆ ಆಪ್ಷನ್ ಎ ಭೋಲೆ ಆಪ್ಷನ್ ಬಿ ಮೌನಿ ನಿಷ್ಕ್ರಿಯ ಆಪ್ಷನ್ ಡಿ ಶಾಂತ ಸಹಿ ಉತ್ತರ ಯಾವ್ದಿರ್ಬೋದು ಭೋಲೆ ಅಂದ್ರೆ ಮುಗ್ಧ ಮೌನಿ ಅಂದ್ರೆ ತುಂಬಾ ಸೈಲೆಂಟ್ ಆಗಿರ್ತಕ್ಕಂಥದ್ದು ನಿಷ್ಕ್ರಿಯ ಏನು ಕೆಲಸ ಮಾಡಲ್ಲ ನಿಷ್ಕ್ರಿಯವಾಗಿರೋದು ಶಾಂತವಾಗಿರ್ತಾರೆ ಮಕ್ಕಳು ಯಾವಾಗ್ಲೂ ಶಾಂತವಾಗಿರ್ತಾರ ಈ ಉತ್ತರ ಯಾವುದು ಭೋಲೆ ಯಾವಾಗ್ಲೂ ಮುಗ್ಧರಾಗಿರ್ತಾರೆ ಹಿಂದಿ ಸಾಹಿತ್ಯ ಕಾಶ್ಗೆ ಸೂರ್ಯ ಹೇ ಹಿಂದಿ ಸಾಹಿತ್ಯ ಲೋಕದ ಸೂರ್ಯ ಅಂತ ನಾವ್ ಯಾರನ್ನ ಕರಿತೀವಿ ಅಂತಂದ್ರೆ ಸೂರ್ದಾಸ್ ಆಪ್ಷನ್ ಬಿ ತುಳಸಿದಾಸ್ ಆಪ್ಷನ್ ಸಿ ಕಬೀರ್ ದಾಸ್ ಡಿ ಸಹೀಬ್ ದಾಸ್ ಸಹಿ ಉತ್ತರ ಆಪ್ಷನ್ ಎ ಸೂರ್ದಾಸ್ ನೋಡಿ ಈ ಹತ್ತು ಪ್ರಶ್ನೆಗಳನ್ನ ಇಲ್ಲಿ ಕೇಳಬಹುದಾದ ಬಹುವಿಕಲ್ಪೀಯ ಪ್ರಶ್ನೆಗಳು ಅಂದ್ರೆ ಸಾಕಷ್ಟು ನೇರವಾಗಿನೇ ಪ್ರಶ್ನೆಗಳನ್ನ ಕೇಳ್ತಾರೆ ಪದ್ಯದಲ್ಲಿ ಎರಡರಿಂದ ಮೂರು ಅಂಕಕ್ಕೆ ಕೇಳಲಾಗುತ್ತೆ ಅಂದ್ರೆ ಆರು ಪದ್ಯಗಳಲ್ಲಿ ಯಾವ್ದಾದ್ರು ಒಂದು ಪದ್ಯಕ್ಕೆ ಮೂರು ಅಂಕದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಮಕ್ಕಳೇ ಇದು ತುಂಬಾ ಸುಲಭವಾಗಿರ್ತದೆ ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗಬೇಡಿ ಈ ಪದ್ಯದಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದೆಯಾ ನಾನು ತುಂಬಾ ಸಿಂಪಲ್ ಆಗಿ ಇದು ಸಾರಾಂಶ ಹೇಳಿ ನೇರವಾಗಿ ಪ್ರಶ್ನೆಗಳಿಗೆ ಬಂದಿದ್ದೇನೆ ಯಾಕಂದ್ರೆ ನೀವು ಮೊದ್ಲೇ ಆಲ್ರೆಡಿ ಕೇಳಿರ್ತೀರಾ ಅಂತ ಏನಾದ್ರು ಡೌಟ್ ಇದೆಯಾ ಈ ಸೂರ್ಶಾಮ್ ಪದದಲ್ಲಿ ಏನು ಡೌಟ್ ಇಲ್ಲ ಅಂದ್ರೆ ನಾವು ಮುಂದಿನ ಒಂದು ಪದ್ಯಕ್ಕೆ ಹೋಗೋಣ ಹೋಗ್ಬೋದಾ ಓಕೆ ನಾವು ಮುಂದಿನ ಒಂದು ಪದ್ಯ ಕೋಶಿಶ್ ಕರ್ನೆ ವಾಲೋ ಕಿ ಕವಿ ಆರ್ ನಹಿ ಹೋತಿ ವಿದ್ಯಾರ್ಥಿಗಳೇ ಇವಾಗ ನಾವು ಸೂರ್ಶಾಮ್ ಪದವನ್ನು ನಾವು ಪುನರ್ಮರಣ ಮಾಡಿಕೊಂಡೆವು ನಂತರ ಇನ್ನೊಂದು ಪದ್ಯ ಆಗಿರ್ತಕ್ಕಂಥದ್ದು ಯಾವುದು ಕೋಶಿಶ್ ಕರ್ನೆ ವಾಲೋಂಕಿ ಕವಿ ಹಾರ್ ನಹಿ ಕೋಶಿಶ್ ಕರ್ನೆ ವಾಲೋಂಕಿ ಕವಿ ಹಾರ್ ನಹಿ ಓತಿ ಇದು ಕವಿತಾ ಉದಾಹರಣೆಗೆ ನಾವು ಅನುರೂಪದಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದು ಅನುರೂಪದ ಪ್ರಶ್ನೆಯಾಗಿ ಸೂರ್ಶಾಮ್ ಪದ್ ಅಂತ ಕೊಟ್ರೆ ಕೋಶಿಶ್ ಕರ್ನೆ ವಾಲೋಂಕಿ ಕವಿ ಹಾರ್ ನಹಿ ಓತಿ ಕವಿತಾ ಅಂತ ನೀವು ಬರಬೇಕಾಗುತ್ತೆ ಅಥವಾ ಇದು ಕೊಟ್ರೆ ನೀವು ಸೂರ್ಶ್ಯಾಮ್ ಯಾವುದು ಅಂತ ಪದ್ ಅಂತ ಕೂಡ ಬರಬೇಕಾಗುತ್ತೆ ಕವಿ ಯಾರು ಸೋಹನ್ ಲಾಲ್ ದ್ವಿವೇದಿ ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಓತಿ ಪದ್ಯಕ್ಕೆ ಕವಿ ಹೇ ಕವಿತಾಕ್ಕೆ ಕವಿ ಹೇ ಸೋಹನ್ ಲಾಲ್ ದ್ವಿವೇದಿ ಈ ಪದ್ಯದ ಅರ್ಥ ಏನು ಹಾಗಾದ್ರೆ ಕೋಶಿಶ್ ಕೋಶಿಶ್ ಅಂದ್ರೆ ಪ್ರಯತ್ನ ಅಂತ ಕೋಶಿಶ್ ಅಂದ್ರೆ ಪ್ರಯತ್ನ
ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಅಂದ್ರೆ ಯಾವಾಗಲೂ, ಹಾರ್ ಅಂದ್ರೆ ಸೋಲು, ನಹಿ ಪ್ರಯತ್ನ ಪಟ್ಟವ್ರಿಗೆ ಯಾವಾಗ್ಲೂ ಕೂಡ ಸೋಲು ಖಂಡಿತ ಇರೋದಿಲ್ಲ. ಯಾವಾಗ್ಲೂ ಅಂದ್ರೆ ಪ್ರಯತ್ನ ಪಟ್ಟವ್ರಿಗೆ ಯಾವಾಗ್ಲೂ ಸೋಲು ಇರೋದಿಲ್ಲ. ಈ ಪದ್ಯದ ಕವಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ. ಸೋಹನ್ ಲಾಲ್ ದ್ವಿವೇದಿ ಜಿ ಕ ಜನ್ಮ ಕಾಲ್ 1906 1908 ರಿಂದ 1988 ಇವರ ಜನನ ಕಾಲ. ಜನ್ಮ 23 ಫೆಬ್ರವರಿ 1906 ಫೆಬ್ರವರಿ 23. ಉಪಾಧಿ ಇವರಿಗೆ ಯಾವ್ದು ಬಿರುದು? ರಾಷ್ಟ್ರಕವಿ ನೋಡಿ, ಹಿಂದಿ ರಾಷ್ಟ್ರಕವಿ ಕೂಡ ಇವರು. ಹೌದು, ಸೋಹನ್ ಲಾಲ್ ದ್ವಿವೇದಿ ಕನ್ನಡದಲ್ಲಿ ರಾಷ್ಟ್ರಕವಿ ಕೂಡ ನಿಮಗೆ ಗೊತ್ತಿದೆ. ಅದೇ ರೀತಿ ಹಿಂದಿಯಲ್ಲಿ ರಾಷ್ಟ್ರಕವಿ ಕೂಡ ಇವರು ಸೋಹನ್ ಲಾಲ್ ದ್ವಿವೇದಿ. ಮತ್ತೆ ಮೈಥಿಲಿ ಶರಣಗುಪ್ತ ಕೂಡ ಇದ್ದಾರೆ, ಹಾಗೂ ರಾಮ್ ದಹಾರಿ ಸಿಂಹ ದಿನಕರ್ ಇವರು ಕೂಡ ಹಿಂದಿ ಸಾಹಿತ್ಯದ ರಾಷ್ಟ್ರಕವಿ ಆಗಿರ್ತಾರೆ. ರಚನಾ ಯಾವುದು? ಭೈರವಿ, ವಾಸವದತ್ತ, ಪೂಜಾಗಿ, ಯುಗಧಾರ, ಜಯಗಾಂಧಿ. ನೋಡಿ ಇವರು ಇದಿಷ್ಟು ರಚನೆಗಳು, ಆದ್ರೆ ಇವರ ಕವಿ ಪರಿಚಯ ಅಷ್ಟು ಕೂಡ ಅಂದ್ರೆ ಪರೀಕ್ಷೆಯಲ್ಲಿ ಇವ್ರ ಬಗ್ಗೆ ಜಾಸ್ತಿ ಕೇಳೋದಿಲ್ಲ. ಕೇಳಿದ್ರೆ ಈ ಪದ್ಯದ ಕವಿ ಯಾರು ಅಂತ ಕೂಡ ಕೇಳ್ಬೋದು. ಆದ್ರೆ ಜನ್ಮ, ಕಾಲ ಈ ರೀತಿ ಯಾವುದೇ ಕಾರಣಕ್ಕೂ ಕವಿ ಪರಿಚಯದ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಆದ್ರೂ ಕೂಡ ನಾವು ಪದ್ಯದ ಕವಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೋಬೇಕು. ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ರಿ, ಸೋಹನ್ ಲಾಲ್ ದ್ವಿವೇದಿ ನೋಡ್ತಾ ಇದ್ದೀರಿ, ಇದಿಷ್ಟು ಸಾಕು. ನೆಕ್ಸ್ಟ್ ನಾವು ಕವಿತಾ ಆಶಯವನ್ನ ನೋಡೋದಾದ್ರೆ, ಅಂದ್ರೆ ಯಾವ್ದಾದ್ರು ಒಂದು ಲೇಖಕರಾಗ್ಬೋದು, ಕವಿಗಳಾಗ್ಬೋದು, ಅವ್ರ ರಚನೆಯನ್ನ ಮಾಡಿದಾದ್ರೆ ಯಾವ್ದಾರ ಒಂದು ಉದ್ದೇಶದಿಂದ ಆ ಪದ್ಯವನ್ನ ರಚನೆ ಮಾಡಿರ್ತಾರೆ. ಹಂಗಾದ್ರೆ ಸೋಹನ್ ಲಾಲ್ ದ್ವಿವೇದಿ ಅವರು ಯಾವ ಉದ್ದೇಶಗಳನ್ನ ಇಟ್ಟು ಪದ್ಯವನ್ನ ಮಾಡಿರ್ಬೋದು, ಯಾವ ಒಂದು ಆಶಯವನ್ನ ಇಟ್ಕೊಂಡಿದ್ದಾರೆ, ಜನರಿಗೆ ಯಾವ ಆ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇಸ್ ಕವಿತಾ ಮೇ ಕವಿನೆ ಯಹ ಸಂದೇಶ ದಿಯಾ ಹೇ ಕಿ ಸತತ್ ಪ್ರಯತ್ನಶೀಲ್ ವ್ಯಕ್ತಿ ಕಿ ನಿಶ್ಚಿತ ರೂಪ ಸೆ ಜೀತ್ ಹೋತಿ ಹೇ ಸಮಸ್ಯಾ ಉನ್ಸೆ ಮೋಹನ ಮೂಡ್ಕರ್ ಆಗೇ ಬಢ್ನಾ ಚಾಹಿಯೆ ಜೀವನ್ ಕಿ ಪ್ರತಿಯೋಗಿತಾ ಮೇ ಅಸಫಲತಾ ಸೆ ವಿಮುಖ ನಾ ಹೋತೆ ಹುಯೇ ಅಪನಿ ಕಮಿಯೋಂ ಕೋ ಖುದ್ ಪಹಚಾನ್ ಕರ್ ಸ್ವಪ್ರಯತ್ನ ಸೆ ಲಗಾತಾರ್ ಆಗೇ ಬಢ್ನೆ ಸೆ ಹಾರ್ ಕಭಿ ನಹಿ ಹೋತಿ. ಮೊದಲೇ ಹೇಳಿದ್ದೇನೆ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಈ ಪದ್ಯದ ಅರ್ಥ, ಈ ಪದ್ಯದ ಅರ್ಥ, ಪ್ರಯತ್ನ ಪಟ್ಟವರಿಗೆ ಖಂಡಿತ ಯಾವಾಗ್ಲೂ ಸೋಲು ಇರೋದಿಲ್ಲ, ಅದನ್ನೇ ಕವಿ ಹೇಳ್ತಾ ಇದ್ದಾರೆ. ಈಸ್ ಕವಿತಾ ಮೇ ಕವಿನ ಸಂದೇಶ ಏನಂತ ಸಂದೇಶ ಕೊಡ್ತಾ ಇದ್ದಾರೆ ಅಂತಂದ್ರೆ, ಸತತ ಪ್ರಯತ್ನಶೀಲ ಪಟ್ಟರೆ ವ್ಯಕ್ತಿ ಖಂಡಿತ ತಾನು ಇಟ್ಟಿರ್ತಕ್ಕಂಥ ಗುರಿಯನ್ನ ತಲುಪ್ತಾನೆ, ಆ ಗೆಲುವನ್ನ ಸಾಧಿಸ್ತಾನೆ. ಎರಡನೇ ಅಂಶ, ಸಮಸ್ಯೆ, ಅವನು ಏನಾದ್ರೂ ಒಂದು ಗುರಿ ಇಟ್ಕೋಬೇಕಾದ್ರೆ ಆ ಗುರಿಯನ್ನ ತಲುಪುವ ಸಂದರ್ಭದಲ್ಲಿ ಸಮಸ್ಯೆಗಳು, ಎಡರು ತೊಡರುಗಳು ಖಂಡಿತ ಬಂದೇ ಬರುತ್ತದೆ. ಅದಕ್ಕೆ ನಾವು ಎದೆಗುಂದಬಾರದು. ಜೀವನ್ ಕಿ ಪ್ರತಿಯೋಗಿತಾ ಮೇ, ಜೀವನದ ಒಂದು ಸ್ಪರ್ಧೆಯಲ್ಲಿ ವೈಫಲ್ಯಗಳು, ಅಸಫಲತ ಅಂದ್ರೆ ವೈಫಲ್ಯಗಳು ತುಂಬಾ ಬರುತ್ತವೆ. ಆ ವೈಫಲ್ಯಗಳಿಗೆ ಕಾರಣಗಳೇನು? ಆ ಕಮಿ ಅಂದ್ರೆ ಕೊರತೆ. ಆ ಕೊರತೆಗೆ ಕಾರಣ ಏನು? ಆ ಕೊರತೆನ ನಾವು ಯಾವ ರೀತಿ ಸರಿದೂಗಿಸ್ಕೋಬೇಕು? ಆ ವೈಫಲ್ಯ ಕಾರಣ ಮತ್ತು ಪರಿಹಾರಗಳನ್ನ ಸ್ವಪ್ರಯತ್ನದೆ ಅಂದ್ರೆ ಸ್ವತಃ ತಾನೇ ಕಂಡುಕೊಂಡು ಅವನು ಮುಂದೆ ಬರಬೇಕು ಅಂತಕ್ಕಂಥದ್ದು ಸೋಹನ್ ಲಾಲ್ ದ್ವಿವೇದಿಯವರ ಆಶಯವಾಗಿರ್ತದೆ. ಖಂಡಿತ ಅವನು ಆ ಮೂರು ಅಂಶಗಳನ್ನು ಪಾಲನೆ ಮಾಡಿದ್ರೆ ತನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಸೋಲನ್ನು ಅವನು ಒಪ್ಕೊಳ್ಳೋದಿಲ್ಲ. ಇದು ಇವರ ನಿಜವಾದ ಸಂದೇಶ. ನಾವು ಹಂತ ಹಂತವಾಗಿ ಈ ಒಂದು ಪ್ಯಾರಾಗ್ರಾಫ್ ಬಗ್ಗೆ ಸಾರಾಂಶವನ್ನ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಅಮಿತಾಭ್ ಬಚ್ಚನ್ ರವರು ಒಂದು ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಸೋಹನ್ ಲಾಲ್ ದ್ವಿವೇದಿ ರಚಿಸಿರ್ತಕ್ಕಂಥ ಈ ಪದ್ಯದನ್ನ ಅಲ್ಲಿ ಪ್ರಸ್ತುತಪಡಿಸಿದ್ದಾರೆ. ನಾನು ಇದನ್ನ ಪ್ಲೇ ಮಾಡ್ತೇನೆ, ಜೊತೆಗೆ ನಾನು ಕೂಡ ಹೇಳ್ತೇನೆ. ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ, ನನ್ ಹಿ ಚೀಟಿ ಜಬ್ ದಾನಾ ಲೇಕರ್ ಚಲ್ತಿ ಹೇ, ಚಡ್ತಿ ದಿವಾನು ಪರ್ ಸೌ ಬಾರ್ ಪಿಸಲ್ತಿ ಹೇ, ಮನ್ ಕಾ ವಿಶ್ವಾಸ್ ರಗೋ ಮೇ ಸಾಹಸ ಬರ್ತಾ ಹೇ, ಚಡ್ಕರ್ ಗಿರ್ನಾ ಗಿರ್ಕರ್ ಚಡ್ನಾ ನಾ ಹಕರ್ತಾ ಹೇ, ಆಖಿರ್ ಉಸ್ಕಿ ಮೆಹನತ್ ಬೇಕಾರ್ ನಹಿ ಹೋಯ್ತಿ, ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ. ಟುಕಿಯಾ ಸಿಂಧು ಮೇ ಗೋಥಾ ಕೌರ್ ಲಗಾತಾ ಹೇ, ಟುಕಿಯಾ ಸಿಂಧು ಮೇ ಗೋಥಾ ಕೌರ್ ಲಗಾತಾ ಹೇ, ಜಾ ಜಾಕರ್ ಖಾಲಿ ಹಾತ್ ಲೌಟ್ ಕರ್ ಆತಾ ಹೇ, ಮಿಲ್ತೆ ನಹಿ ಸಹಜಿ ಮೋತಿ ಗೆಹರೆ ಪಾನಿ ಮೇ,
मिलते नहीं सहज ही मोती, गहरे पानी में मुट्ठी उसकी खाली, हर बार नहीं होती, कोशिश करने वालों की कभी हार नहीं होती। अंतिम पद, असफलता एक चुनौती है, इसे स्वीकार करो। असफलता एक चुनौती है, इसे स्वीकार करो, क्या कमी रह गई देखो और सुधार करो। जब तक ना असफल हो नींद चैन को त्यागो तुम, जब तक नींद चैन को त्यागो तुम, संघर्ष का मैदान छोड़कर मत भागो तुम। कुछ किए बिना ही जय जयकार नहीं होती, कोशिश करने वालों की कभी हार नहीं, कोशिश करने वालों की कभी हार नहीं होती। ಇದು ಅಮಿತಾಬ್ ಬಚ್ಚನ್ ರವರು ಒಂದು ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಈ ಸೋಹನ್ ಲಾಲ್ ದ್ವಿವೇದಿ ಅವರ ಈ ಒಂದು ಪದ್ಯವನ್ನು ಅಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ನಾವು ಪಂಕ್ತಿ ದ್ವಾರ ನಾವು ನೋಡ್ಕೊಂಡು ಹೋಗೋಣ. ಈಗ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ರೆ ನೀವು ಯಾವ ಚಿತ್ರ ಕಾಣಿಸ್ತಿದೆ ಅಂದ್ರೆ ನೌಕೆಗಳು ಆ ಸಾಗರದ ಒಂದು ಅಲ್ಲಿರ್ತಕ್ಕಂಥ ನೀವು ನೋಡ್ತಾ ಇದ್ದೀರಾ. ಲೆಹರೋನ್ ಸೇ ಡರ್ಕರ್ ನೌಕಾ ಪಾರ್ ನಹಿ ಹೋತಿ, ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ ಹೋತಿ. ಲೆಹರ್ ಅಂದ್ರೆ ಅಲೆಗಳು, ಸಮುದ್ರದಲ್ಲೆಲ್ಲ ನೋಡಿರ್ತೀರ ನೀವು ಲೆಹರ್ ಅಂತಂದ್ರೆ ಅಲೆಗಳು. ಈ ನೌಕೆ ಲೆಹರೋನ್ ಸೇ ಡರ್ಕರ್ ನೌಕಾ ಪಾರ್ ನಹಿ ಹೋತಿ, ಈ ಅಲೆಗಳಿಗೆ ಹೆದರಿ ನೌಕೆ ಯಾವಾಗ್ಲೂ ಪಾರ್ ಹೋಗೋದಿಲ್ಲ. ಎಂತಹ ಎಂತಹ ದೊಡ್ಡ ಅಲೆಗಳು ಬಂದರೂ ಕೂಡ ತನ್ನ ದಾರಿಯನ್ನ ಅದು ಸಾಗಿಸುತ್ತೆ. ಅದೇ ರೀತಿ ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ ಹೋತಿ, ಪ್ರಯತ್ನ ಪಟ್ಟವ್ರಿಗೆ ಖಂಡಿತ ಸೋಲು ಇರುವುದಿಲ್ಲ. ಒಂದ್ ವೇಳೆ ಆ ನೌಕೆ ಎಲೆಗಳಿಗೆ ಅಲೆಗಳಿಗೆ ಹೆದರಿ ಹಿಂದೆ ಇದ್ರೆ ಅದು ಖಂಡಿತ ತಾನು ತಲುಪಬೇಕಂತ ಸ್ಥಳಕ್ಕೆ ಅದು ತಲುಪೋಕಾಗ್ತಾ ಇರಲಿಲ್ಲ. ನೋಡಿ, ನನ್ಹಿ ಚೀಂಟಿ ಜಬ್ ದಾನಾ ಲೇಖರ್ ಚಲ್ತಿ ಹೇ, ನನ್ಹಿ ಚೀಂಟಿ ಜಬ್ ದಾನಾ ಲೇಖರ್ ಚಲ್ತಿ ಹೇ, ಚಡ್ತಿ ದೀವಾರೋಂ ಪರ್ ಸೌ ಭಾರ್ ಪಿಸಲ್ತಿ ಹೇ. ನನ್ಹಿ ಚೀಂಟಿ, ಚಿಕ್ಕ ಜೀವಿ ಇದೆಯಲ್ಲ ಇರುವೆ, ಜಬ್ ದಾನಾ ಲೇಖರ್ ಚಲ್ತಿ ಹೇ, ನೀವು ನೋಡಿರ್ಬೋದು ಮನೆಗಳಲ್ಲಾಗ್ಬೋದು ನೀವು ನೋಡಿರ್ತೀರಾ, ಆ ಇರುವೆಗಳು ಅದನ್ನ ಶಿಸ್ತನ್ನ ಹೊಂದಿ ಸಾಲು ಸಾಲವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಏನಾದ್ರೂ ಒಂದು ಆಹಾರವನ್ನ ಸಣ್ಣ ಕಣವನ್ನ ಅದು ಹೊತ್ಕೊಂಡು ಹೋಗ್ತಾ ಇರ್ತದೆ, ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಅದನ್ನು ಕೂಡ ತೋರಿಸ್ತಾ ಇರ್ತವೆ. ಮತ್ತೆ ಸಾಲಾಗಿ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ನೀವು ನೋಡ್ಬೋದು. ನನಿಹಿ ಚೀಂಟಿ ಜಬ್ ದಾನಾ ಲೇಖರ್ ಚಲ್ತಿ ಹೇ, ಅಂದ್ರೆ ಯಾವಾಗ ಆ ನನಿಹಿ ಚೀಂಟಿ ಚಿಕ್ಕ ಇರುವೆ ಆ ಒಂದು ಆಹಾರವನ್ನ ತೆಗೆದುಕೊಂಡು ಹೋಗ್ತಾ ಇರ್ತದೋ, ಚಡ್ತಿ ದೀವಾರೋಂಪರ್ ಸೌ ಬಾರ್ ಪಿಸಲ್ತಿ ಹೇ, ದೀವಾರ್ ಅಂದ್ರೆ ಗೋಡೆ, ಚಡ್ತಿ ದೀವಾರೋಂಪ ಅದು ಗೋಡೆ ಮೇಲೆ ಹತ್ತಾ ಇರ್ಬೇಕಾದ್ರೆ ನೂರಾರು ಬಾರಿ ಅದು ಕೆಳಕ್ಕೆ ಬಿಸಾಕತ್ತೆ, ಆರು ಬಾರಿ ಅದು ಕೆಳಕ್ಕೆ ಬಿಸಾಕತ್ತೆ. ಆದ್ರೆ ಮನ್ಕ ವಿಶ್ವಾಸ ರಘುಮೆ ಸಾಹಸ ಬರ್ತಾ ಹೇ, ಮನ್ಕ ವಿಶ್ವಾಸ ತನ್ನ ಮನಸ್ಸಿನಲ್ಲಿ ಅಂದ್ರೆ ತನ್ನ ನಾಡಿಗಳಲ್ಲಿ ವಿಶ್ವಾಸವನ್ನ ತುಂಬಿಕೊಳ್ಳುತ್ತೆ, ನಾನು ಇದು ಖಂಡಿತ ನಿಧನ ಸಾಗಿಸ್ತೇನೆ. ಚಡ್ಕರ್ ಗಿರ್ನ ಗಿರ್ಕರ್ ಚಡ್ನ ನಾ ಅಕರ್ತಾ, ಅದು ಹತ್ತುತ್ತೆ ಮತ್ತೆ ಬೀಳಿಸುತ್ತೆ ಬೀಳುತ್ತೆ, ಗಿರ್ಕರ್ ಚಡ್ನ ನಾ ಅಕರ್ತಾ, ಅಂದ್ರೆ ಅದು ಯಾವುದೇ ಕಾರಣ ಕೂಡ ಅದೇನು ಇಷ್ಟು ಸಾರಿ ಹೇಳೋದು ಬೀಳೋದು ಈ ತರ ಮಾಡುತ್ತೋ ಇದು ವ್ಯರ್ಥ ಪ್ರಯತ್ನ ಅಂತ ಅದು ಅನ್ಕೊಳ್ಳೋದಿಲ್ಲ. ಒಂದ್ ವೇಳೆ ಅದು ಅನ್ಕೊಂಡ್ರೆ ತನ್ನ ಯಶಸ್ಸನ್ನ ಅದು ತಲುಪ್ತಾ ಇರ್ಲಿಲ್ಲ. ನೋಡಿ, ಆಖೀರ್ ಹುಸ್ಕಿ ಮೆಹನತ್ ಬೇಕಾರ್ ನಹಿ ಹೋತಿ, ಹುಸ್ಕಿ ಮೆಹನತ್ ಬೇಕಾರ್ ನಹಿ ಹೋತಿ, ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ. ಕೊನೆಗೆ ಆಖೀರ್ ಕೊನೆಗೆ ಏನು ಪ್ರಯತ್ನ ಪಡ್ತಿತ್ತೋ ಹುಸ್ಕಿ ಮೆಹನತ್ ಅದ ಪರಿಶ್ರಮ ಏನಿದೆ ವ್ಯರ್ಥ ಆಗ್ಲೇ, ಬೇಕಾರ ಅಂದ್ರೆ ವ್ಯರ್ಥ ವ್ಯರ್ಥ ಆಗ್ಲಿಲ್ಲ. ಅದಕ್ಕೆ ಹೇಳೋದು ಕೋಶಿಶ್ ಕರ್ನೆ ವಾಲೋಂಕಿ ಕಭಿ, ಪ್ರಯತ್ನ ಪಟ್ಟವ್ರಿಗೆ ಖಂಡಿತ ಸೋಲು ಇರೋದಿಲ್ಲ. ಉದಾಹರಣೆಗೆ ನಾವು ಬಲ್ಬ್ ಅನ್ನ ಕಂಡು ಯಾರು ಹಿಡಿದಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಥಾಮಸ್ ಆಲ್ವಾ ಎಡಿಸನ್. ಅವನು ಒಂದು ಬಲ್ಬ್ ಅನ್ನ ಕಂಡುಹಿಡಿಬೇಕಾದ್ರೆ ಎಷ್ಟು ಪ್ರಯತ್ನ ಪಟ್ಟಿರ್ತಾನೆ ಅಂದ್ರೆ ನೂರಾರು ಬಾರಿ ಪ್ರಯತ್ನವನ್ನ ಪಟ್ಟಿರ್ತಾನೆ. ಅವನು ಪ್ರತಿಯೊಂದು ಪ್ರಯತ್ನದಲ್ಲಿ ಏನಾದ್ರೂ ಒಂದು ಹೊಸದ ಅಂಶವನ್ನ ಅವನು ಕಂಡು ಹಿಡಿತಾ ಹೋಗ್ತಾ ಇರ್ತಾನೆ. ಅವನು ನೂರನೇ ಪ್ರಯತ್ನದಲ್ಲಿ ಒಂದು ಬಲ್ಬ್ ಅನ್ನ ಕಂಡಿಡ್ತಾನೆ, 99 ಪ್ರಯತ್ನಗಳು ಕೂಡ ಅದು ವ್ಯರ್ಥ ಪ್ರಯತ್ನ. ಕೊನೆಗೆ ಅವನು ಬಲ್ಬ್ ಅನ್ನ ಕಂಡು ಹಿಡಿತಾನೆ. ಅಂದ್ರೆ ಇದರ ಅರ್ಥ ಸತತ ಪ್ರಯತ್ನ ಇರಬೇಕು, ಖಂಡಿತ ನಾವು ಗುರಿಯನ್ನ ತಲುಪೋದು ಅಂತ ಈ ಒಂದು ಸಾರಾಂಶವನ್ನು ನಾವು ನೋಡ್ಬೋದು. ನೋಡಿ ನೆಕ್ಸ್ಟ್, ಡುಕ್ಕಿಯ ಸಿಂಧೂಮೆ ಗೋಥಾ ಕೋರ್ ಲಘಾತ ಹೇ, ಜಾಕರ್ ಖಾಲಿ ಹಾತ್ ಲೌಟ್ ಕರ್ ಆತ ಹೇ. ಗೋತಾಕೋರ್, ಗೋತಾಕೋರ್ ಅಂದ್ರೆ ಈಜುಗಾರ. ಡುಕ್ಕಿಯ ಸಿಂಧೂಮೆ ಆಳವಾದ ಸಾಗರದಲ್ಲಿ ಒಬ್ಬ ಗೋತಾಕೋರ್ ಈಜುಗಾರ ಹೋಗ್ತಾನೆ, ಜಾಕರ್ ಖಾಲಿ ಹಾತ್ ಲೌಟ್ ಕರ್ ಆತ, ಅವನು ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾ ಇರ್ತಾನೆ. ನಿಮ್ಗೆ ಗೊತ್ತಿದೆ ಅವನು ಆ ಮುತ್ತನ್ನೇ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಜಾ
ಹಾಕರ್ ಹೋಗ್ತಾನೆ, ಖಾಲಿ ಹಾತ್ ಲೌಟ್ತಾರ ಆತ ಹೇ, ಖಾಲಿ ಕೈಲು ವಾಪಸ್ ಬರ್ತಾನೆ. ಆದ್ರೆ ಅವನು ಅನ್ಕೊಳ್ಳೋದಿಲ್ಲ, ಯಾವ್ದೇ ಕಾರಣಕ್ಕೂ ಅನ್ಕೊಳ್ಳೋದಿಲ್ಲ, ಈ ಮುತ್ತು ನನ್ಗೆ ಸಿಗೋದಿಲ್ಲ ಅಂತಂತ. ಮಿಲ್ತೇನ ಹಿ ನಿಮ್ಗೆ ಗೊತ್ತಿರ್ಬೋದು, ಮುತ್ತು ಆ ಸಾಗರದ ಆಳದಲ್ಲಿ ಸುಲಭವಾಗಿ ಸಿಗೋದಿಲ್ಲ. ಮಿಲ್ತೇನ ಹಿ ಸಹಜ ಹಿ ಮುತಿ ಗೆಹರೆ ಪಾನಿ ಮೇ ಬಡ್ತಾ ದುಗುನ ಉತ್ಸಾಹ ಇಸಿ ಐರಾನೆ ಮೇ. ನೋಡಿ, ಮಿಲ್ತೇನ ಹಿ ಸಹಜವಾಗಿ ಮುತ್ತು ನಮ್ಗೆ ಆಳವಾದ ನೀರಿನಲ್ಲಿ ಗೆಹರೆ ಪಾನಿ ಮೇ ನೀರಿನಲ್ಲಿ ಸಿಗೋದಿಲ್ಲ. ಆದ್ರೆ ಅವನು ಹೋಗ್ತಾ ಹೋಗ್ತಾ ಆಳಕ್ಕೆ ಹೋಗ್ತಾ ಹೋಗ್ತಾ ಖಾಲಿ ಕೈಲು ವಾಪಸ್ ಬರ್ತಾ ಇರ್ಬೋದು. ಮತ್ತೆ ಅವನು ಆ ಮುತ್ತನ ಪಡೆಯೋದಕ್ಕೋಸ್ಕರ ಅವನು ಆಳಕ್ಕೆ ಹೋಗ್ತಾ ಇರ್ತಾನೆ. ಆ ಆಳಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಏನಾದ್ರೂ ಒಂದು ಹೊಸ ಜೀವಿಗಳಾಗ್ಬೋದು ಅನ್ನೋನು ನೋಡ್ಕೊಂಡು ಬರ್ತಾ ಇರ್ತಾನೆ. ಜೊತೆಗೆ ಆ ಮುತ್ತನ ಪಡೆಯೋ ಒಂದು ಉದ್ದೇಶದಿಂದ ಬಡ್ತಾ ದುಗುನ ಉತ್ಸಾಹ, ಅವನ ಉತ್ಸಾಹ ಏನಿದೆ ದುಪ್ಪಟ್ಟಾಗುತ್ತೆ. ನಾನು ಗ್ಯಾರಂಟಿ ಅಂದ್ರೆ ಈ ಸಲ ಖಂಡಿತ ನಾನು ಮುತ್ತನ್ನ ತಂದೇ ತರ್ತೇನೆ ಅಂತ. ಆದ್ರೆ ಅದು ನಿರಂತರ ಪ್ರಯತ್ನದಿಂದ. ಯಾವಾಗ್ಲೂ ಹೇಳೋದಾದ್ರೆ ನೋಡಿ, ಮುಟ್ಟಿ ಉಸ್ಕಿ ಖಾಲಿ ಹರ್ ಬಾರ್ ನಹಿ ಹೋತಿ. ಅವನು ನಿರಂತರ ಪ್ರಯತ್ನ ಪಟ್ಟಿರೋದಿಂದನೇ ಅವನ ಕೈ ಅಂದ್ರೆ ಮುಷ್ಟಿ ಯಾವಾಗ್ಲೂ ಖಾಲಿ ಆಗೋದಿಲ್ಲ. ಖಂಡಿತ ಒಂದ್ಸಲ ಆದ್ರೂ ಕೂಡ ಅವನು ಮುತ್ತನ್ನ ತಂದೆ ತರ್ತಾನೆ. ಕೋಶಿಶ್ ಕರ್ನೆ ವಾಲೋಕಿ ಕವಿ ಆರ್ ನಹಿ ಕೇಳೋದು, ಅವನು ಸತತ ಪ್ರಯತ್ನ ಪಟ್ಟಿರೋದ್ರಿಂದಲೇ ಅವನಿಗೆ ಮುತ್ತು ಸಿಗುತ್ತೆ. ಅಂದ್ರೆ ಯಾವುದು ಕಾರಣಕ್ಕೂ ಒಂದು ಸೋಲನ್ನ ಒಪ್ಕೊಂಡು. ನಾವು ಅಂತಿಮ ಪದ ಹೇಳೋದಾದ್ರೆ ನೋಡಿ, ಈ ಒಂದು ಪದ ನಿಮ್ಗೆ ಅಂದ್ರೆ ಪ್ರತಿ ಪ್ಯಾರಾಗ್ರಾಫ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡ್ತಾ ಇದ್ರು 4 ಮಾರ್ಕ್ಸ್ಗೆ. ಈ ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ನಿಮ್ಗೆ ಇದರ ಸಾರಾಂಶವನ್ನ ತಿಳ್ಕೊಂಡ್ರೆ ಸಾಕಾಗುತ್ತೆ. ಅಸಫಲತಾ ಏಕ್ ಚುನೌತಿ ಹೇ ಇಸೆ ಸ್ವೀಕಾರ್ ಕರು, ಕ್ಯಾ ಕಮಿ ರಹ ಗಯಿ ದೇಖೋ ಔರ್ ಸುಧಾರ್ ಕರು. ಅಸಫಲತಾ, ಅಸಫಲತಾ ಅಂತಂದ್ರೆ ವೈಫಲ್ಯತೆ, ಏನು ಯಶಸ್ಸಾಗಿಸಕ್ಕೆ ಸಾಧ್ಯವಾಗುತ್ತೆ ಇರೋದು ಅಂದ್ರೆ ವೈಫಲ್ಯತೆ. ಅಸಫಲತಾ ಏಕ್ ಚುನೌತಿ ಹೇ ಇಸೆ ಸ್ವೀಕಾರ ಕರು, ಅಸಫಲತೆ ಅನ್ನೋದು ಒಂದು ಸವಾಲು, ಇದನ್ನ ನೀನು ಸ್ವೀಕಾರ ಮಾಡು. ಯಾವುದೇ ಕಾರಣಕ್ಕೂ ಈ ಅಸಫಲತೆಯನ್ನ ತಿರಸ್ಕಾರ ಮಾಡಬೇಡ. ಕ್ಯಾ ಕಮಿ ರಹ ಗಯಿ ದೇಖು ಅವ್ರು ಸುಧಾರಕರು, ಇದನ್ನೇ ಕವಿ ಹೇಳ್ತಾ ಇರೋದು. ನಿನ್ಗೆ ಏನು ಆ ಜೀವನದಲ್ಲಿ ವೈಫಲ್ಯತೆ ಕಾಣ್ತು, ಕ್ಯಾ ಕಮಿ ರಹ ಗಯಿ, ಏನು ಕೊರತೆ ಇದೆ ಫಸ್ಟ್ ನೋಡು, ದೇಖು ನೋಡು ಅವ್ರು ಸುಧಾರಕರು, ಆ ಕೊರತೆಗೆ ನೀನು ಸುಧಾರಣೆಯನ್ನು ಇಟ್ಕೋ, ಆ ಸಮಸ್ಯೆಗೆ ಪರಿಹಾರವನ್ನ ಸ್ವತಃ ನೀನೇ ಇಟ್ಕೋ. ಜಬ್ ತಕ್ ನಾ ಸಫಲ್ ಹೋ ನೀಂದ ಚೈನ್ ಕೋ ತ್ಯಾಗ ಸಂಘರ್ಷಕ ಮೈದಾನ್ ಚೋಡ್ಕ ಮತ್ ಬಾಗೋತು. ಜಬ್ ತಕ್ ನಾ ಸಫಲ್ ಹೋ, ಎಲ್ಲಿವರೆಗೆ ನೀನು ಸಫಲತೆಯನ್ನು ಹೊಂದೋದಿಲ್ವೋ ನೀನು ವಿಶ್ರಾಂತಿಯನ್ನ ನೀಂದ ನಿದ್ದೆಯನ್ನ ತ್ಯಾಗ ಮಾಡು. ಸಂಘರ್ಷಕ ಮೈದಾನ್ ಚೋಡ್ಕರ್ ಮತ್ ಬಾಗೋತು, ಸಂಘರ್ಷದ ಮೈದಾನವನ್ನ ಬಿಟ್ಟು ಕಾರಣಕ್ಕೂ ನೀನು ಓಡೋಗ್ಬೇಡ. ಅಂದ್ರೆ ನೀ ಏನ್ ಗುರಿ ಹಾಕೊಂಡಿರ್ತೀಯೋ ಅದಕ್ಕೆ ನೀನು ಹೆದರಿ ಆ ಗುರಿಯನ್ನ ತಲುಪೋದಾಗ ತಲುಪುವ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳಿಗೆ ನೀನು ಹೆದರಬೇಡ, ನೀನು ಮುನ್ನುಗ್ಗು. ನಾನು ಸಾಂಕೇತಿಕವಾಗಿ ಚಿತ್ರವನ್ನ ಕೊಟ್ಟಿದ್ದೇನೆ ಮಿಲ್ಟ್ರಿದು, ಆದ್ರೆ ನೀವು ಏನಾದ್ರೂ ಒಂದು ಗುರಿ ನೀವು ಹಾಕೊಂಡ್ರೆ ಆ ಗುರಿ ಒಂದು ಸಾಧನೆ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ, ಹಿಡಿದು ತೊಡಗಳು ಬರ್ತವೆ. ಹಂಗಾಗಿ ನಾವು ಆ ಸಮಸ್ಯೆಗಳಿಗೆ ನಾವು ಹೆದರಿ ಹಿಂದೆ ಹೋಗ್ಬಾರ್ದು. ನೋಡಿ, ಕುಚ್ ಕಿಯೇ ಬಿನಾ ಹಿ ಜೈ ಜೈ ಕಾರ್ ನಹಿ ಹೋತಿ, ಕೋಶಿಶ್ ಕರ್ನೆ ವಾಲೋಂಕಿ ಕಭಿ ಹಾರ್ ನಹಿ ಹೋತಿ. ಕುಚ್ ಕಿಯೇ ಬಿನಾ ಹಿ, ಏನೂ ಮಾಡದೇ ಇದ್ರೆ ಜೈ ಜೈ ಕಾರ್ ನಹಿ, ಯಾರು ಕೂಡ ನಮ್ಗೆ ಜೈಕಾರ ಹಾಕೋದಿಲ್ಲ. ನಾವೇನೇ ಪ್ರಯತ್ನ ಪಡದೆ ಇದ್ರೆ ಯಾರು ಕೂಡ ನಮ್ಗೆ ಜೈಕಾರ ಹಾಕೋದಿಲ್ಲ. ಕೋಶಿಶ್ ಕರ್ನೆ ವಾಲೋಂಕಿ ಹಾರ್ ನಹಿ, ಅವ್ರಿಗೆ ಖಂಡಿತ ಸೋಲು ಇರುವುದಿಲ್ಲ. ಉದಾಹರಣೆಗೆ ನೀವು ಕ್ರಿಕೆಟ್ ನಲ್ಲಿ ಅಂದ್ರೆ ಕ್ರೀಡಾ ಇಲ್ಲಿ ನೋಡೋದಾದ್ರೆ ಸಚಿನ್ ತೆಂಡೂಲ್ಕರ್ ಗಮನಿಸಿದಿರಿ, ಆಮೇಲೆ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಅಂತ ಹೆಸರಾಗಿರ್ತಕ್ಕಂಥ ಧ್ಯಾನ್ ಚಂದ್. ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ ನ ದೇವ್ರ ಅಂತಾನೆ ಕೂಡ ಕರೀತಾರೆ ಅವನ, ಯಾಕಂತಂದ್ರೆ ಅವ್ನ 100 ಶತಕವನ್ನ ಬಾರಿಸಿರ್ತಕ್ಕಂಥದ್ದು. ಆ 100 ಶತಕವನ್ನ ಬಾರಿಸಿರ್ಬೇಕಾದ್ರೆ ಅದರ ಪರಿಶ್ರಮ ಅದು ಅವನಿಗೆ ಗೊತ್ತಿರ್ತದೆ. ಮತ್ತೆ ಹಾಕಿ ಮಾಂತ್ರಿಕ ಅಂತ ನಿಮ್ಗೆ ಗೊತ್ತಿದೆ ಯಾರು, ಧ್ಯಾನ್ ಚಂದ್. ಧ್ಯಾನ್ ಚಂದ್ ಆಟ ಆಡುವ ಸಂದರ್ಭದಲ್ಲಿ ತನ್ನ ಸ್ಟಿಕ್ಗೆ ಆ ಚೆಂಡು ಅಂಟಿಕೊಂಡೇ ಇರ್ತದೆ. ಕೆಲವರು ಸಂಶಯ ಬರುತ್ತೆ, ಅವ್ರು ಸುಮಾರು ಅಂತಾರಾಷ್ಟ್ರೀಯ ಮ್ಯಾಚ್ ಗಳೆಲ್ಲ ಆಡ್ಬೇಕಾದ್ರೆ ಅವರ ಒಂದು ಕೌಶಲ್ಯನ ನೋಡಿ ತುಂಬಾ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಕೆಲವರು ಡೌಟು ಕೂಡ ಪಡ್ತಾರೆ ಈ ಒಂದು ಧ್ಯಾನ್ ಚಂದ್ ತನ್ನ ಸ್ಟಿಕ್ಗೆ ಅಯಸ್ಕಾಂತವನ್ನ ಅಳವಡಿಸ್ಕೊಂಡಿದ್ದಾನೆ ಅಂತ. ಆದ್ರೆ ಇದೆಲ್ಲ ಚೆಕ್ ಮಾಡ್ತಾರೆ, ಪ್ರತಿ ಬೇರೆ ಬೇರೆ ಸ್ಟಿಕ್ ಕೊಟ್ಟು ಅವನಿಗೆ ಆಡಿಸ್ತಾರೆ, ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಅದು ಇರೋದಿಲ್ಲ. ಆವಾಗ ಗೊತ್ತಾಗುತ್ತೆ ಧ್ಯಾನ್ ಚಂದ್ರ ಅವರ ಕಲೆ ಇದು, ಸ್ಕಿಲ್ ಅಂತ. ಅಂದ್ರೆ ಆ ಒಂದು ಸ್ಕಿಲ್ ಬರಬೇಕು ಅಂದ್ರೆ
ಏನಾದ್ರೂ ಒಂದು ಕಾಣ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಸೋಹನ್ ಲಾಲ್ ರವರು ತಮ್ಮ ಒಂದು ಪದ್ಯದ ಮುಖಾಂತರ ವಿಚಾರಗಳನ್ನು ಮಾಡುತ್ತಾರೆ. ಈ ಒಂದು ಬಹುದಾದ ಬಹುವಿಕಲ್ಪೀಯ ಪ್ರಶ್ನೆ, ಈ ಪದ್ಯದಲ್ಲಿ ಏನಾದರೂ ಡೌಟ್ ಇದೆಯಾ, ನಾವು ಪ್ರಶ್ನೆ ಕೇಳ್ಬೋದಾ? ಕೋಶಿಶ್ ಕರ್ನೆ ವಾಲೋಂ ಕಿ ಕಬಿ ನೋಡೋಣ. ಕೋಶಿಶ್ ಕರ್ನೆ ವಾಲೋಂ ಕಿ ಕಬಿ ಹಾರ್ ನಹೀ ಹೋತಿ, ಸೋಹನ್ ಲಾಲ್ ದ್ವಿವೇದಿ. ಆಪ್ಷನ್ ಸಿ ಮೈಥಿಲಿ ಶರಣ್ ಗುಪ್ತ. ಆಪ್ಷನ್ ಡಿ ಸಿದ್ಯಾರಾಮ್ ಶರಣ್ ಗುಪ್ತ. ಸಹಿ ಉತ್ತರ ಹೇ ವೆರಿ ಗುಡ್, ಸೋಹನ್ ಲಾಲ್ ದ್ವಿವೇದಿ. ಇಷ್ಟೇ ಅವರು ಜನ ಪರಿಚಯದ ಬಗ್ಗೆ ಜಾಸ್ತಿ ಸಾಕಷ್ಟು ಕೇಳೋದಿಲ್ಲ. ಯಾವ್ಯಾವ ಪದ್ಯಗಳ ಕವಿ ಇರ್ತಾರೆ ಮತ್ತೆ ಪಾಠಗಳ ಲೇಖಕರಿರ್ತಾರೆ ಅದನ್ನ ಮಾತ್ರ ತಿಳ್ಕೊಳ್ಳಿ ಖಂಡಿತ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ನೌಕಾ ಇಸ್ಸೆ ಡರ್ಕರ್ ಪಾರ್ ನಹಿ, ನೌಕಾ ಇಸ್ಸೆ ಡರ್ಕರ್ ಪಾರ್ ನಹಿ ಓದಿ. ನೌಕೆ ಇದಕ್ಕೆ ಎದುರು ಯಾವ್ದು ಪಾರ್ ಆಗುತ್ತಾ ನೋಡಿ, ಯಾವ್ದಕ್ಕೆ? ಹವಾ, ಆಪ್ಷನ್ ಬಿ ಆಗ, ಆಪ್ಷನ್ ಸಿ ಲಹರೋಂ ಸೆ. ನೌಕಾ ಲಹರೋಂ ಸೆ ಡರ್ಕರ್ ಪಾರ್ ನಹಿ ಓದಿ. ಮೂರನೇ ಪ್ರಶ್ನೆ, ತೀಸರಾ ಪ್ರಶ್ನೆ ಹೇ ದಾನಾ ಲೇಕರ್ ಯಹ ಚಲ್ತಿ ಹೇ, ದಾನಾ ಲೇಕರ್ ಚಲನೆ ವಾಲ್ ಆಪ್ಷನ್ ಎ, ಆಪ್ಷನ್ ಹೇ ಚಿಂಟಿ, ಆಪ್ಷನ್ ಎ ಚಿಂಟಿ, ಸಿ ಗಾಯ್, ಡಿ ಸಾಮ್. ಸಹಿ ಉತ್ತರ ಹೇ ಆಪ್ಷನ್ ಎ ಚಿಂಟಿ. ಚೌಥ ಪ್ರಶ್ನೆ ಹೇ ಚಿಂಟಿ ಇಸ್ ಪರ್ ಚಡ್ತಿ, ದೀವಾರೋಂ ಪರ್ ಚಲ್ತಿ ಹೇ. ವೆರಿ ಗುಡ್, ಆಪ್ಷನ್ ಎ ಆಸ್ಮಾನ್, ಆಪ್ಷನ್ ಬಿ ಪೇಡ್, ಸಿ ಪಹಾಡ್, ಡಿ ದೀವಾರ್. ಆಪ್ಷನ್ ಡಿ ದೀವಾರ್. ಆಪ್ಷನ್ ಡಿ ದೀವಾರ್. ಪಾಂಚವಾ ಪ್ರಶ್ನೆ ಹೇ ಸಾಗರ್ ಮೇ ಡುಬ್ಕಿಯಾ ಲಗಾನೆ ವಾಲಾ ಹೇ, ಗೋತಾಖೋರ್, ಸಂಗೀತಜ್ಞ. ಆಪ್ಷನ್ ಎ ಗೋತಾಖೋರ್. ಸರ್ ಆಪ್ಷನ್ ಎ ಗೋತಾಖೋರ್. ನೃತ್ಯಕಾರ. ಸಹಿ ಉತ್ತರ ಹೇ ಆಪ್ಷನ್ ಎ ಗೋತಾಖೋರ್, ಈಜುಗಾರ. ಛಠವಾ ಪ್ರಶ್ನೆ ಹೇ ಮೋತಿ ಯಹಾ ಮಿಲ್ತಿ ಹೇ, ಮೋತಿ ಎಲ್ಲಿ ಸಿಗುತ್ತೆ ನಮಗೆ, ಮೋತಿ ಅಂದ್ರೆ ಗೊತ್ತಿದೆ ನಿಮಗೆ, ಮುತ್ತು. ಆಪ್ಷನ್ ಎ ನದಿ, ಸಮುದ್ರ, ಸಾಗರ್, ಸಿ ಆಸ್ಮಾನ್, ಸಿ ಪಾತರ್. ಆಪ್ಷನ್ ಬಿ ಸಾಗರ್. ಆಪ್ಷನ್ ಬಿ ಸಾಗರ್. ಸಾಗರ್ ಮೇ ಮೋತಿ ಮಿಲ್ತಿ ಹೇ. ಯಹಾನ್ ಸೆ ಸಾತ್ವಾ ಪ್ರಶ್ನೆ ಹೇ ಯಹಾನ್ ಸೆ ಭಾಗ್ನಾ ನಹಿ ಚಾಹಿ, ನೋಡಿ ಆಪ್ಷನ್ ಎ ಸಂಘರ್ಷಕ ಮೈದಾನ ಛೋಡ್ಕರ್ ಸ್ಕೂಲ್ ಕಾ ಮೈದಾನ ಛೋಡ್ಕರ್ ಸರ್ ಹೇ ಸಂಘರ್ಷಕರ್. ನಾವಿಲ್ಲಿ ಯಾವ್ದಾದ್ರು ಒಂದು ಗುರಿ ತಲುಪಾದ್ರೆ ಅಲ್ಲಿ ಬರ್ತಕ್ಕಂತ ಸಮಸ್ಯೆಗಳಿಂದ ನಾವು ದೂರ ಇದ್ರೆ ಆ ಸಮಸ್ಯೆಗಳನ್ನ ಎದುರಿಸ್ಬೇಕು. ಆ ಒಂದು ಸಂಘರ್ಷ ಇದೆ ಅಂತಂದ್ಬಿಟ್ಟು ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಾವು ದೂರ ಇರಬಾರ್ದು. ಕುಚ್ ಕಿಯೆ ಬಿನಾ ಹಿ ನಹಿ ಹೋತಿ ಹೇ, ಜೈ ಜೈಕಾರ್ ನಹಿ, ಜೈ ಜೈಕಾರ್ ನಹಿ ಹೋತಿ ಹೇ. ಸರ್ ಆಪ್ಷನ್ ಡಿ ತಿರಸ್ಕಾರ್, ಸ್ವೀಕಾರ್ ಔರ್ ಆಪ್ಷನ್ ಡಿ ಅಸ್ವೀಕಾರ್. ಜೈ ಜೈಕಾರ್ ಜೈ ಜೈಕಾರ್ ನಹಿ. ನಾವು ಏನೇ ಮಾಡದೇ ಇದ್ರು ಕೂಡ ನಮ್ಗೆ ಜೈಕಾರ ಯಾರು ಹೇಳೋದಿಲ್ಲ ಅಂದ್ರೆ ನಾವು ಖಂಡಿತ ಏನಾದ್ರೂ ಒಂದು ಕೆಲಸದಲ್ಲಿ ಸಾಧನೆಯನ್ನ ಮಾಡ್ಬೇಕು ಅಂತ. ನೆಕ್ಸ್ಟ್ ಪ್ರಶ್ನೆ ಹೇ ಅಸಫಲತಾ ಏಕ್ ಚುನೌತಿ ಹೇ, ಪಂಕ್ತಿ ಪೂರ್ಣಕ್ಕೆ. ನೋಡಿ ಈ ರೀತಿನೂ ಕೂಡ ಕೇಳೋ ಸಾಧ್ಯತೆ ಇರುತ್ತದೆ. ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಈ ರೀತಿ ಕೂಡ ಕೇಳಿದ್ದಾರೆ. ಇಸೆ ಸ್ವೀಕಾರಕರು ಆ ಪದ್ಯವನ್ನು ನೀವು ಮೊದ್ಲೇ ಕಲ್ತಿರೋದ್ರಿಂದ ನಿಮ್ಗೆ ಯಾವ್ದೇ ಆಗೋದಿಲ್ಲ. ಆಪ್ಷನ್ ಎ ಮತ್ ಬಾಗೋದೋಮ್. ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೆಲವು ಟೈಮ್ ಅಲ್ಲಿ ಆಪ್ಷನ್ ನೋಡಿದ ತಕ್ಷಣ ನಿಮ್ಗೆ ಪದ್ಯ ಜ್ಞಾಪಿಸ್ಕೊಳ್ಳಿ ನೀವ್ ಏನ್ ಕಲ್ತಿರೋ ಪದ್ಯ ಜ್ಞಾಪಿಸ್ಕೊಳ್ಳಿ. ಆಪ್ಷನ್ ಬಿ ತೇಜಾಕರ್ ನಹಿ ಓತಿ, ಸುಧಾರ್ಕರು. ಈ ನಾಲ್ಕು ಆಪ್ಷನ್
ಅದೇ ಪ್ಯಾರಾಗ್ರಾಫ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಪದ್ಯನ ಏನ್ ಕಲ್ತಿರ್ತೀರೋ ಸ್ವಲ್ಪ ನೀವು ಟೈಮ್ ತಗೊಂಡು ಜ್ಞಾಪಿಸ್ಕೊಂಡು ಅಸಫಲತಾ ಏಕ್ ಚುನೌತಿ ಹೇ ಇಸೆ ಸ್ವೀಕಾರ ಕರೋ ಅಲ್ವಾ. ಸಹಿ ಉತ್ತರ ಹೇ ಆಪ್ಷನ್ ಸಿ ಸ್ವೀಕಾರ ಕರೋ. ಅಲ್ಲಿ ನೆಕ್ಸ್ಟ್ ಅಗಲಾ ಪ್ರಶ್ನೆ ಹೇ ಅಂತಿಮ ಪ್ರಶ್ನೆ किसकी हार नहीं होती. कोशिश करने वाले मानो की प्यार नहीं होता. ऑप्शन बी कोशिश करने वालों ऑप्शन बी कोशिश करने वालों की कभी हार नहीं वालों की ऑप्शन डी नफरत करने वालों की. वेरी गुड उत्तर है. सही उत्तर कोशिश करने वालों की कभी हार नहीं होती. ಮೋಹನ್ಲಾಲ್ ದ್ವಿವೇದಿರ್ ಅವರು ಈ ಒಂದು ಪದವನ್ನ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಗರ್ಭಿತವಾಗಿ ಹೇಳಿದ್ದಾರೆ ಅಂತಂದ್ರೆ, ಪ್ರಯತ್ನ ಪಟ್ಟವ್ರಿಗೆ ಖಂಡಿತ ಯಾವುದೇ ಕಾರಣಕ್ಕೂ ಸೋಲು ಆಗೋದಿಲ್ಲ, ಅದರಲ್ಲಿ ಏನಾದ್ರೂ ಒಂದು ಹೊಸತನದನ್ನ ಕಲಿತೀವಿ ಅಂತ ಅವರು ತುಂಬಾ ಸುಂದರವಾಗಿ ಈ ಒಂದು ಪದ್ಯದಲ್ಲಿ ಚಿತ್ರಣ ಮಾಡಿದ್ದಾರೆ. ಮತ್ತೆ ಈ ಪದ್ಯಕ್ಕೆ ಸಂಬಂಧಪಟ್ಟ ಡೌಟ್ ಏನಿದ್ರೆ ಹೇಳಿ, ಇಲ್ಲಾಂದ್ರೆ ನಾವು ನೆಕ್ಸ್ಟ್ ತರಗತಿಯನ್ನ ಬಿಟ್ಕೊಡ್ತೇವೆ. ಓಕೆ ಸರ್, ಆಯ್ತು ಸರ್, ಆಗಿದೆ. ಮಕ್ಕಳು ಯಾವ್ದೋ ಡೌಟ್ ಕೇಳಿಲ್ಲ, ಏನಾದ್ರೂ ಡೌಟ್ ಇದ್ರೆ ಚಾಟ್ ಬಾಕ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ನೆಕ್ಸ್ಟ್ ತರಗತಿಗೆ ಅವಕಾಶ ಮಾಡ್ಕೊಡಿ ಸರ್. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಇಷ್ಟೊತ್ತು ನಮ್ಗೆ ಹಿಂದಿನ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಯನ್ನ ಕೊಟ್ಟಂತಹ ನಮ್ಮ ಪ್ರಶಾಂತ್ ಸರ್ ಅವ್ರಿಗೆ ಎಲ್ಲ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.